ಮಹಾರಾಷ್ಟ್ರದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿರುವ ಕಾರಣದಿಂದಾಗಿ ಗಡಿಗೆ ಹೊಂದಿಕೊಂಡಿರುವ ಚಡಚಣ ತಾಲೂಕಿನ ಶಿರಾಡೋಣ ಉಮದಿ ಕ್ರಾಸ್ ಹಾಗೂ ಧೂಳಕೇಡ ಗ್ರಾಮಗಳಲ್ಲಿರುವ ಕೋಡ್ ಚೆಕ್ ಪೋಸ್ಟ್ಗಳಿಗೆ ಜಿಲ್ಲಾಧಿಕಾರಿ ಸುನಿಲ್ ಕುಮಾರ್ ಭೇಟಿ ನೀಡಿ ಪರಿಶೀಲಿಸಿ ಕಟ್ಟೆಚ್ಚರ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ನಂತರ ವರದಿಗಾರ ಜೊತೆ ಮಾತನಾಡಿದ ಅವರು ನೆರೆಯ ಮಹಾರಾಷ್ಟ್ರದಲ್ಲಿ ಕೋಡ್ ಪ್ರಕರಣಗಳು ಹೆಚ್ಚಾಗುತ್ತಿರುವುದರಿಂದ ಗಡಿಯಲ್ಲಿರುವ ಜನರು ಜಾಗೃತರಾಗಿರಬೇಕು ಮಹಾರಾಷ್ಟ್ರದಿಂದ ಬರುವ ಜನರು ಕೊರೋನಾ ನೆಗೆಟಿವ್ ರಿಪೋರ್ಟ್ ಹೊಂದಿದ್ರೆ ಮಾತ್ರ ಗಡಿಗೆ ಬರಲು ಅವಕಾಶ ಕೊಡಬೇಕು ಇನ್ನು 24 ಗಂಟೆಯೂ ಅಧಿಕಾರಿಗಳು ನಿಗಾ ವಹಿಸಬೇಕು ಅಂತ ಸೂಚಿಸಿದ ಅವರು ಜಿಲ್ಲೆವರಿಗೆ ಮಾತ್ರ ಓಡಾಡಲು ಅನುಕೂಲ ಮಾಡಿಕೊಡಿ ಆದರೆ ಮಹಾರಾಷ್ಟ್ರದಿಂದ ಆಗಮಿಸುವ ಪ್ರತಿಯೊಬ್ಬರನ್ನ ನಿಗಾ ವಹಿಸಿ 72 ಗಂಟೆಯೊಳಗಿನ ನೆಗೆಟಿವ್ ರಿಪೋರ್ಟ್ ಇಲ್ಲದಿದ್ರೆ ವಾಪಸ್ ಕಳುಹಿಸಬೇಕು ಅಂತ ಹೇಳಿದರು ಇನ್ನು ವ್ಯಾಕ್ಸಿನ್ ಪಡೆದಿರುವುದನ್ನ ಗಮನಿಸಿ ಪಡೆದುಕೊಳ್ಳದಿದ್ರೆ ಕೂಡಲೇ ಲಸಿಕೆ ಹಾಕಿಸಿಕೊಳ್ಳಬೇಕು ಅಂತ ತಾಲೂಕು ವೈದ್ಯಾಧಿಕಾರಿ ಅರ್ಚನಾ ಕುಲಕರ್ಣಿಯವರಿಗೆ ಸೂಚನೆ ನೀಡಿದರು ಹಾಗೆ ಸಭೆ ಸಮಾರಂಭಗಳಲ್ಲಿ ಜಾತ್ರೆಗಳಲ್ಲಿ ಭಾಗವಹಿಸದಿರಲು ಸೂಚನೆ ನೀಡಿ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು ಅಂತ ಹೇಳಿದರು ಇನ್ನು ಮಹಾರಾಷ್ಟ್ರದ ಪ್ರತಿಯೊಂದು ವಾಹನಗಳನ್ನ ಪರಿಶೀಲಿಸಬೇಕು ದಾಖಲೆಗಳು ಸರಿ ಇದ್ದರೆ ಮಾತ್ರ ಅವರಿಗೆ ಪ್ರವೇಶ ನೀಡಬೇಕು ಇನ್ನು ಆಶಾ ಕಾರ್ಯಕರ್ತರು ಇದನ್ನ ಗಂಭೀರವಾಗಿ ಪರಿಗಣಿಸಿ ಮೂರ್ನೆಲ್ಲ ತಡೆಯುವ ಪ್ರಯತ್ನ ಮಾಡಬೇಕು ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಎನ್‌ಡಿಎಸ್‌ಸಿ ರಾಹುಲ್ ಸಿಂಧೆ ಚಡಚಣ ತಹಶೀಲ್ದಾರಾದ ಸುರೇಶ್ ಚವಲರ ತಾಲೂಕು ಪಂಚಾಯತ್ ಇಒ ಸಂಜಯ ಕಡಗೇಕರ ತಾಲೂಕು ಆರೋಗ್ಯಾಧಿಕಾರಿ ಅರ್ಚನಾ ಕುಲಕರ್ಣಿ ಕಂದಾಯ ನಿರೀಕ್ಷಕರು ಚಡಚಣ ಪಿಎಸ್‌ಐ ಮಲ್ಲು ಸತೀಶ್ ಗೌಡರ ಗ್ರಾಮದ ಲೆಕ್ಕಾಧಿಕಾರಿಗಳು ಆಶಾ ಕಾರ್ಯಕರ್ತೆಯರು ಡಾಕ್ಟರ್ ಜಾನ್ ಕಟವಟಿ ಪೂರ್ಣಿಮಾ ಹಿರೇಮಠ್ ಆರೋಗ್ಯ ಸಿಬ್ಬಂದಿ ಕಂದಾಯ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಚೆಕ್ ಮಾಡಿ.